ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ದೇವಿಕಾ ಯೋಗ ತರಗತಿಗಳ ಸಹಭಾಗಿತ್ವದಲ್ಲಿ ಪತ್ರಕರ್ತರಿಗಾಗಿ ಯೋಗ ತರಬೇತಿ ಶಿಬಿರವು ಜೂನ್ ಹನ್ನೆರಡರಿಂದ ಇಪ್ಪತ್ನಾಲ್ಕರವರೆಗೆ ಪ್ರತಿದಿನ ಬೆಳಿಗ್ಗೆ ಆರರಿಂದ ಏಳು ಗಂಟೆಯವರೆಗೆ ನಗರದ ಪ್ರೆಸ್ ನಲ್ಲಿ ನಡೆಯಲಿದ್ದು ಇದರ ಉದ್ಘಾಟನಾ ಕಾರ್ಯಕ್ರಮವೂ ನಡೆಯಿತು ಕಾರ್ಯಕ್ರಮವನ್ನು ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ವಿವಿಧ ಕ್ಷೇತ್ರಗಳ ಮೂಲಕ ದೇಶಕ್ಕೆ ವಿಶೇಷ ಸ್ಥಾನಮಾನ ದೊರಕಿರುವ ಜೊತೆಯಲ್ಲಿಯೇ ಇತ್ತೀಚಿನ ದಿನಗಳಲ್ಲಿ ಯೋಗ ಧ್ಯಾನವು ಪ್ರಪಂಚದಲ್ಲಿ ವಿಶೇಷ ಸ್ಥಾನವನ್ನು ದೊರಕಿಸಿಕೊಟ್ಟಿದೆ ಯೋಗದಿಂದ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮ ಬೀಳುವುದು ಇಂತಹ ತರಬೇತಿಗೆ ಹೆಚ್ಚಿನ ಒತ್ತು ನೀಡುವುದು ಅಗತ್ಯವಾಗಿದೆ ಎಂದರು ಹೇಳುವಾಗ ಜಗತ್ತಿನಲ್ಲಿ ಇದು ಭಾಳ ವರ್ಷದಿಂದ ನಮ್ಮ ಋಷಿ ಮುನಿಗಳಿಂದ ಹಿಡಿದು ಬೇಕಾದಷ್ಟು ಸಂತರಿಂದ ಹಿಡಿದು ಇದರ ಬಗ್ಗೆ ಭಾಳಷ್ಟು ಕೆಲಸಗಳಾಗಿ ಇದರ ಪ್ರಯೋಜನ ಇವತ್ತು ಜಾಗತಿಕ ಮಟ್ಟಕ್ಕೆ ಗೊತ್ತಾಗಿದೆ ಈಗಂತೂ ಅದು ಜಾಗತಿಕ ಮಟ್ಟದ ಒಂದು ಯೋಗ ಮೆಡಿಟೇಷನ್ ಹಾಕ್ಕೊಂಡು ಇಡೀ ಜಗತ್ತಿನಲ್ಲಿ ಆಗುವುದು ನಮಗೆ ಭಾಳ ಸಂತೋಷವನ್ನು ಕೊಟ್ಟಿದೆ ಇದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ಹಲವಾರು ವಿಚಾರಗಳಿದೆ ಅದು ಮಾನಸಿಕ ದೈಹಿಕವಾಗಿ ಇವತ್ತು ನಾವು ಹೇಗೆ ಬಲವಾಗಿ ಬದುಕ್ಬೋದು ಎಂಬುದನ್ನು ಇವತ್ತು ತೋರಿಸಿಕೊಟ್ಟಿದೆ ಇಂಥ ಒಂದು ಕೆಲಸವನ್ನು ಇದು ಹೆಚ್ಚೆಚ್ಚು ಪ್ರಚಾರ ಹೆಚ್ಚೆಚ್ಚು ಜನರಾಗಿ ಆಗಬೇಕಾದ್ದು ನಮ್ಮ ಕರ್ತವ್ಯ ಈ ದೃಷ್ಟಿಯಿಂದ ಇವತ್ತು ಮಾಧ್ಯಮದವರು ಈ ಮಂಗಳೂರಿನ ಮಾಧ್ಯಮ ವರ್ಗದವರು ನೀವುಗಳು ಕೂಡ ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಕ್ಲಾಸಸ್ ಅನ್ನು ದೇವಿಕಾ ಯೋಗ ಕ್ಲಾಸಸ್ನ ನಿರ್ದೇಶಕಿ ದೇವಿಕಾ ಪುರುಷೋತ್ತಮ್ ಮಾತನಾಡಿ ಪತ್ರಕರ್ತರ ದಿನಪೂರ್ತಿಯ ಒತ್ತಡದ ಕೆಲಸದ ನಡುವೆ ಕನಿಷ್ಠ ಒಂದು ಗಂಟೆಯ ಯೋಗ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಸಾಕಷ್ಟು ಪರಿಣಾಮವನ್ನು ಬೀರಲಿದೆ ತಾನು ಯೋಗ ಗುರು ಅಯ್ಯಂಗಾರರಿಂದ ಯೋಗ ತರಬೇತಿಯನ್ನು ಪಡೆದು ಕಳೆದ ಸುಮಾರು ಇಪ್ಪತ್ತು ವರ್ಷಗಳಿಂದ ಉಚಿತ ತರಬೇತಿಗಳನ್ನು ರಾಜ್ಯದ ವಿವಿಧ ಕಡೆಗಳಲ್ಲಿ ನಡೆಸುತ್ತಾ ಬಂದಿದ್ದು ತರಬೇತಿ ಸಂದರ್ಭದಲ್ಲಿ ಗುರುದಕ್ಷಿಣೆಯಾಗಿ ನೀಡುವ ಹಣವನ್ನು ಆಶ್ರಮಗಳಿಗೆ ಅಗತ್ಯ ವಸ್ತುಗಳನ್ನು ಪೂರೈಸಲು ಉಪಯೋಗಿಸುತ್ತಿರುವುದಾಗಿ ಹೇಳಿದರು ಐ ಐವ್ ಮೈ ಪ್ರಿವಿಲೇಜ್ ಟು

ಬಿಜಾಪುರ್ ರಾಯಚೂರು ಗುಲ್ಬರ್ಗ ತುಮಕೂರ್ ಬ್ಯಾಂಗ್ಳೂರ್ ಮೈಸೂರು ಬೆಲ್ಗಾಮ್ ದೆನ್ ಮ್ಯಾಂಗ್ಳೂರ್ ಮ್ಯಾಂಗ್ಳೂರಿಗೆ ಬಂದು ಹದಿಮೂರು ವರ್ಷ ಮುಗೀತು ಹದಿನಾಲ್ಕನೇ ವರ್ಷ ನಡೀತಾ ಇದೆ ಸೊ ಐ ವಾಂಟ್ ಟು ಗಿವ್ ಮೋರ್ ಮೈ ಸ್ಪೆ ಮ್ಯಾಂಗ್ಳೂರಿನಲ್ಲಿ ಏನು ಮಾಡಿದ್ದೇನೆ ನಾನು ಅಂತ ಹೇಳಿ ಒಂದು ಸಣ್ಣ ಚಿಕ್ಕದ ಪಟ್ಟಿಯನ್ನು ತಗೊಂಡು ಬಂದಿದ್ದೇನೆ ಜುಲೈ ಟೂ ತೌಸಂಡ್ ತರ್ಟೀನ್ ಫಸ್ಟ್ ಸುಬ್ರಹ್ಮಣ್ಯ ಸಭಾದಲ್ಲಿ ಕ್ಲಾಸ್ ಮಾಡಿದ್ದೆ ಸುಮಾರು ಎಂಬತ್ತು ಲೇಡೀಸ್ ಇದ್ದರು ಸೆಕೆಂಡ್ ಮಹಿಳಾ ಸಭಾದಲ್ಲಿ ಒಂದೊಂದು ಬ್ಯಾಚ್ ಒಂದು ಪ್ರೆಸ್ ಕ್ಲಬ್ನ ಅಧ್ಯಕ್ಷ ಪಿಬಿ ಹರೀಶ್ ರೈ ಈ ಸಂದರ್ಭ ಉಪಸ್ಥಿತರಿದ್ದರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಇಂದಾಜೆ ಸ್ವಾಗತಿಸಿ ಸಂಘದ ಕೋಶಾಧಿಕಾರಿ ಪುಷ್ಪರಾಜ್ ಬಿಎನ್ ಕಾರ್ಯಕ್ರಮ ನಿರೂಪಿಸಿದ್ರು ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಕುಂದೇಶ್ವರ ವಂದಿಸಿದ್ರು ಅಶ್ವಥ್ ಶೆಟ್ಟಿ ವಿಫೋರ್ ನ್ಯೂಸ್ ಮಂಗಳೂರು